ನಮಗೆ ನೀಡಿರುವಂತಹ ಆರೋಗ್ಯಕರ ಆಹಾರಗಳಲ್ಲಿ ಮೀನು ಕೂಡ ಒಂದು. ಮೀನು ಮಾಂಸಾಹಾರಿಗಳಿಗೆ ತುಂಬಾನೇ ಪ್ರಿಯವಾದ ಆಹಾರ. ಅದರಲ್ಲೂ ಕರಾವಳಿ ತೀರದವರಿಗೆ ಮೀನು ಅಂದ್ರೆ ಪಂಚಪ್ರಾಣನೇ ಸರಿ. ಮೀನು ತುಂಬಾ ಆರೋಗ್ಯಕರ ಆಹಾರ. ಅಷ್ಟೇ ಅಲ್ಲ, ಅದರಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ದೇಹಕ್ಕೆ ಸಿಗುತ್ತವೆ. ಮೀನಿನಲ್ಲಿ ಪ್ರೋಟೀನ್, ವಿಟಮಿನ್ ಡಿ, ಕ್ಯಾಲ್ಸಿಯಂ, ಫಾಸ್ಫರಸ್ ಸಮೃದ್ಧವಾಗಿದೆ. ಅಷ್ಟೇ ಅಲ್ಲ, ಕಬ್ಬಿಣ, ಸತು, ಮ್ಯಾಗ್ನೀಷಿಯಂ, ಅಯೋಡಿನ್ ಮತ್ತು ಪೊಟ್ಯಾಸಿಯಂ ನಂತಹ ಖನಿಜಾಂಶಗಳು ಸಮೃದ್ಧವಾಗಿ ತುಂಬಿಕೊಂಡಿವೆ. ಇನ್ನು ಅಷ್ಟೇ ಅಲ್ಲದೆ ಒಮೆಗಾ 3 ಕೊಬ್ಬಿನ ಆಮ್ಲವು ಮೀನಿನಲ್ಲಿ ಸಮೃದ್ಧವಾಗಿ ಅಡಗಿದೆ. ಇವೆಲ್ಲ ದೇಹವನ್ನ ಸಮತೋಲನದ ತೂಕದಲ್ಲಿರಿಸುತ್ತದೆ. ದೇಹವು ಕೇವಲ ಸೊಂಟದ ಸುತ್ತಲಿನ ಕೊಬ್ಬನ್ನ ಕರಗಿಸುವುದು ಮಾತ್ರವೇ ಅಲ್ಲದೆ ಇತರ ಹಲವಾರು ರೀತಿಯ ಆರೋಗ್ಯಕರ ಲಾಭಗಳನ್ನ ಇದರಿಂದ ನಾವು ಪಡೆದುಕೊಳ್ಳಬಹುದು. ಯಕೃತ, ಮೆದುಳು ಇತ್ಯಾದಿಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಇದು ನೆರವಾಗುವುದು. ಸರಿಯಾದ ನಿದ್ರೆಗೆ ಇದು ಸಹಕಾರಿ. ದಿನಾಲೂ ಮೀನು ತಿನ್ನೋದ್ರಿಂದ ಹಲವಾರು ರೀತಿಯ ರೋಗಗಳನ್ನ ತಡೆಗಟ್ಟಬಹುದು ಎಂದು ಹೇಳಲಾಗುತ್ತದೆ. ಅದರಲ್ಲೂ ಹೃದಯ ಸಂಬಂಧಿತ ಕಾಯಿಲೆಗಳನ್ನ ಬಹು ಸುಲಭವಾಗಿ ತಡೆಯಬಹುದಂತೆ. ಮೀನಿನಿಂದ ಸಿಗುವ ಕೆಲವು ಲಾಭಗಳನ್ನ ಈಗ ತಿಳಿಯೋಣ. ಮೊದಲನೆಯದು, ಹೃದಯದ ಕಾಯಿಲೆಯ ಸಮಸ್ಯೆಯನ್ನ ಶೀಘ್ರವಾಗಿ ಕಡಿಮೆ ಮಾಡುತ್ತದೆ. ಮೀನನ್ನ ಪ್ರತಿನಿತ್ಯ ಸೇವಿಸೋದ್ರಿಂದ ಮಾರಕ ಮತ್ತು ಪರಿಧಮನಿಗೆ ಸಂಬಂಧಿಸಿದ ಕಾಯಿಲೆಗಳ ಅಪಾಯ ಕಡಿಮೆ ಆಗುತ್ತದೆ. ಹೃದಯದ ಆರೋಗ್ಯ ನೆರವಾಗುವಂತಹ ಒಮೆಗಾ 3 ಕೊಬ್ಬಿನ ಆಮ್ಲವು ಮೀನಿನಲ್ಲಿ ಸಮೃದ್ಧವಾಗಿದ್ದು ಇದು ಉರಿಯೂತ ಕಡಿಮೆ ಮಾಡೋದು ಮತ್ತು ಹೃದಯವನ್ನ ರಕ್ಷಿಸುತ್ತದೆ. ಇನ್ನು ಎರಡನೇದಾಗಿ, ಅಲ್ಝಮರ್ ಕಾಯಿಲೆ ಕುಗ್ಗಿಸುತ್ತದೆ. ಮೆದುಳಿನ ಕ್ರಿಯೆಗಳ ಸರಾಗವಾಗಿ ಸಾಗಲು ಮೀನು ಒಳ್ಳೆಯ ಆಹಾರ ಎನ್ನಲಾಗುತ್ತದೆ. ದಿನಾಲೂ ಮೀನು ಸೇವಿಸಿದ್ರೆ ಅದರಿಂದ ಅಲ್ಝಮರ್ ಕಾಯಿಲೆಯು ದೂರ ಸರಿಯುವುದು ಪಥ್ಯ. ನಿಯಮಿತವಾಗಿ ಸೇವಿಸೋದ್ರಿಂದ ಮೆದುಳಿನ ಕುಗ್ಗುವಿಕೆ ಮತ್ತು ಕ್ಷೀಣಿಸುವಿಕೆ ಕಡಿಮೆ ಮಾಡಬಹುದು. ಇದರಿಂದ ಮಿದುಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಸಾಕಷ್ಟು ದೂರವಾಗುತ್ತವೆ. ಇನ್ನು ಮೂರನೆಯದು, ಖಿನ್ನತೆ ಕಡಿಮೆ ಮಾಡುತ್ತದೆ. ಮೀನನ್ನ ಇಷ್ಟಪಡುವವರಿಗೆ ಇದು ಒಳ್ಳೆ ಸುದ್ದಿ ಅಂತ ಹೇಳಬಹುದು. ನಿಮಗೆ ಖಿನ್ನತೆ ಕಾಡುತ್ತಾ ಇದ್ರೆ ಮೀನನ್ನ ತಿಂದು ಖಿನ್ನತೆಯನ್ನ ದೂರ ಮಾಡಿಕೊಳ್ಳಿ. ಹೌದು, ಮೀನಿನ ಎಣ್ಣೆಯು ಖಿನ್ನತೆ ದೂರ ಮಾಡುತ್ತದೆ. ಇದು ಖಿನ್ನತೆಯ ಲಕ್ಷಣವನ್ನ ಕಡಿಮೆ ಮಾಡಿ ಮಾನಸಿಕ ಆರೋಗ್ಯವನ್ನ ಸುಧಾರಿಸುತ್ತದೆ. ಇನ್ನು ನಾಲ್ಕನೆಯದು, ವಿಟಮಿನ್ ಡಿಗೆ ಇದು ಮೂಲ. ಮೀನಿನಲ್ಲಿ ವಿಟಮಿನ್ ಡಿ ಸಮೃದ್ಧವಾಗಿರೋದ್ರಿಂದ ಇದು ದೇಹಕ್ಕೆ ಬೇಕಾಗುವ ಪ್ರಮುಖ ಪೋಷಕಾಂಶಗಳಲ್ಲಿ ಒಂದಾಗಿದೆ. ಮೂಳೆಗಳ ಆರೋಗ್ಯ ಮತ್ತು ಬೆಳವಣಿಗೆಗೆ ಕ್ಯಾಲ್ಸಿಯಂ ಹೀರಿಕೊಳ್ಳಲು ವಿಟಮಿನ್ ಡಿ ಅತ್ಯಗತ್ಯ. ವಿಟಮಿನ್ ಡಿ ಕೊರತೆ ಕಡಿಮೆ ಮಾಡಬೇಕಂದ್ರೆ ನಿಯಮಿತವಾಗಿ ಮೀನನ್ನ ಸೇವಿಸಬೇಕು. ಇನ್ನು ಐದನೇದು, ದೃಷ್ಟಿಯ ಸುಧಾರಣೆ. ಹೌದು, ಮೀನಿನಲ್ಲಿರುವ ಒಮೆಗಾ 3 ಕೊಬ್ಬಿನ ಆಮ್ಲವು ಕಣ್ಣಿನ ದೃಷ್ಟಿ ಮತ್ತು ಆರೋಗ್ಯ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಯಾಕಂದ್ರೆ ಮೆದುಳು ಮತ್ತು ಕಣ್ಣುಗಳು ಒಮೆಗಾ 3 ಕೊಬ್ಬಿನ ಆಮ್ಲಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತವೆ. ಅವುಗಳ ಆರೋಗ್ಯ ಮತ್ತು ಚಟುವಟಿಕೆಗೆ ಈ ಪೋಷಕಾಂಶಗಳು ಅತಿ ಅಗತ್ಯವಾಗುತ್ತವೆ. ಇನ್ನು ಆರನೇದು, ಸರಿಯಾದ ನಿದ್ರೆಯನ್ನು ನೀಡುತ್ತದೆ. ಮಲಗಿದ್ರೂ ನಿದ್ರೆ ಬಾರದೇ ಇದ್ರೆ ಅಥವಾ ಸರಿಯಾಗಿ ನಿದ್ರೆ ಆಗದೇ ಇದ್ರೆ ನಿಯಮಿತವಾಗಿ ಮೀನನ್ನ ಸೇವಿಸಿ ನೋಡಿ. ಹೆಚ್ಚು ಮೀನು ಸೇವನೆ ಮಾಡಿದ ಜನರು ಸರಿಯಾಗಿ ನಿದ್ರೆ ಮಾಡಿರುವುದು ಅಧ್ಯಯನಗಳಿಂದ ಕಂಡುಕೊಳ್ಳಲಾಗಿದೆ. ಮೀನಿನಲ್ಲಿರುವಂತಹ ಉನ್ನತ ಮಟ್ಟದ ವಿಟಮಿನ್ ಡಿ ನಿದ್ರೆ ಸರಾಗವಾಗಿ ಹಾಕುವಂತೆ ಮಾಡುತ್ತದೆ. ಇನ್ನು ಏಳನೆಯದು, ಸಂಧಿವಾತ. ನೀವು ಸಂಧಿವಾತದಿಂದ ಬಳಲುತ್ತಾ ಇದ್ರೆ ಪ್ರತಿನಿತ್ಯ ಮೀನನ್ನ ಸೇವನೆ ಮಾಡಿ ನೋಡಿ. ಕ್ರಮೇಣವಾಗಿ ಸಂಧಿವಾತದ ಗಂಟುಗಳು ತೀವ್ರವಾದ ಉರಿಯೂತವಾಗಿದ್ದು ನಿಯಮಿತವಾಗಿ ಮೀನನ್ನ ಸೇವಿಸೋದ್ರಿಂದ ನೋವು ಹಾಗೂ ಊತ ಎರಡೂ ಕಡಿಮೆ ಆಗುತ್ತದೆ. ಇನ್ನು ಕೊಲೆಸ್ಟ್ರಾಲ್ ಕೂಡ ಇದು ಕಡಿಮೆ ಮಾಡುತ್ತದೆ. ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುವಲ್ಲಿ ಮೀನು ಪ್ರಮುಖ ಪಾತ್ರ ವಹಿಸುತ್ತದೆ. ಮೀನಿನಲ್ಲಿ ಇರುವಂತಹ ಒಮೆಗಾ 3 ಕೊಬ್ಬಿನ ಆಮ್ಲವು ದೇಹದಲ್ಲಿ ಇರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತದೆ. ಹಾಗೆಯೇ ಈ ಕೊಬ್ಬಿನ ಆಮ್ಲವು ಒಮೆಗಾ 3 ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡೋದ್ರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಜಮೆ ಆಗೋದು ತಪ್ಪುತ್ತದೆ. ಇನ್ನು ಒಂದು ಅಧ್ಯಯನದ ಪ್ರಕಾರ ಇದು ಮಧುಮೇಹವನ್ನ ಕೂಡ ಕಡಿಮೆ ಮಾಡುತ್ತದೆ. ಆಟೋ ಇಮ್ಯೂನ್ ಕಾಯಿಲೆಗಳಾದ ಟೈಪ್ 1 ಮಧುಮೇಹವನ್ನ ಮೀನು ತಗ್ಗಿಸುತ್ತದೆ ಎಂದು ಹೇಳಲಾಗಿದೆ. ಮೀನಿನಲ್ಲಿ ಇರುವಂತಹ ಉನ್ನತ ಮಟ್ಟದ ವಿಟಮಿನ್ ಡಿ ದೇಹದ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಗ್ಲುಕೋಸ್ ಚಯಾಪಚಯಕ್ಕೆ ನೆರವಾಗುತ್ತದೆ. ಇನ್ನು ಕೊನೆಯದಾಗಿ, ಋತುಚಕ್ರದ ಮೊದಲಿನ ಸಮಸ್ಯೆಗಳನ್ನ ಮುಖ್ಯವಾಗಿ ಮಹಿಳೆಯರಲ್ಲಿ ಇದು ಕಡಿಮೆಗೊಳಿಸುತ್ತದೆ. ಋತುಚಕ್ರದಲ್ಲಿ ಕಾಣಿಸಿಕೊಳ್ಳುವಂತಹ ಕೆಲವು ತೊಂದರೆಗಳನ್ನ ಸಮಸ್ಯೆಗಳನ್ನ ನಿಯಮಿತವಾಗಿ ಮೀನಿನ ಸೇವನೆ ಮಾಡಿದ್ರೆ ಆ ಸಮಸ್ಯೆ ಕಡಿಮೆ ಮಾಡಿಕೊಳ್ಳಬಹುದು ಎಂದು ಕೆಲವು ಅಧ್ಯಯನಗಳು ಹೇಳ್ತಾ ಇವೆ. ಮೀನಿನಲ್ಲಿ ಇರುವಂತಹ ಒಮೆಗಾ 3 ಕೊಬ್ಬಿನ ಆಮ್ಲವು ಈ ಸಮಸ್ಯೆಯು ಮರುಕಳಿಸದಂತೆ ತಡೆಯುತ್ತದಂತೆ. ಹೀಗೆ ಮೀನನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಈ 10 ಹಲವು ರೋಗಗಳು ನಿಮ್ಮ ಬಳಿ ಸುಳಿಯದೆ ದೂರ ಸರಿಯುತ್ತವೆ. ಆದ್ದರಿಂದ ಮೀನು ಒಂದು ಆರೋಗ್ಯಕರ ಆಹಾರ ಎನ್ನುವುದರಲ್ಲಿ ಸಂದೇಹವನ್ನೇ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.